ಹೇಗುಂಟು ಕಷಾಯ? ಹೇಗುಂಟು? ಒಳ್ಳೇದುಂಟಾ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಮನೆಮದ್ದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅದೇನೆಂದರೆ ದೊಡ್ಡಪತ್ರೆ ಎಲೆಯಿಂದ. ಈ ಎಲೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಶೀತ ಕೆಮ್ಮು ಬಂದಾಗ ನಾವು ಇದರ ಕಷಾಯ ಕೊಟ್ಟರೆ ತಕ್ಷಣ ಕಮ್ಮಿ ಆಗುತ್ತೆ. ಹಾಗೆ ಇದನ್ನು ಚಟ್ನಿ ಸಾಂಬಾರಿಗೆ ಸಹ ಉಪಯೋಗಿಸ್ತಾರೆ. ಮತ್ತು ಇದು ದೊಡ್ಡವರಿಗೆ ಕೂಡ ಎಲರ್ಜಿ ಮೈ ತುರಿಕೆ ಇದ್ದರೆ ಇದರ ರಸವನ್ನು ಮೈಗೆ ಹಚ್ಚುವುದರಿಂದ ತಕ್ಷಣ ಕಮ್ಮಿ ಆಗುತ್ತೆ. ಇದು ಔಷಧಿಗಳ ರಾಮಬಾಣ ಅಂತಲೇ ಹೇಳ್ಬೋದು. ನಾನಿಲ್ಲಿ 2-3 ಎಲೆಯನ್ನು ತಗೊಂಡಿದ್ದೇನೆ. ಇಷ್ಟು ಸಾಕಾಗ್ತದೆ. ಒಂದು 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಾವು ಇದನ್ನು ಕೊಡ್ಬೋದು. ಇಲ್ಲಿ ನಾನು ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಬಿಸಿಯಾಗಿದೆ. ಎಲೆಯನ್ನು ಅದರ ಮೇಲೆ ಇಡ್ತಾ ಇದ್ದೇನೆ. ಮೊದಲು ಎಲೆಯನ್ನು ನೀರಿನಲ್ಲಿ 2-3 ಸಲ ತೊಳೆದು ಅದರ ಧೂಳು ಅದರಲ್ಲಿ ಕ್ರಿಮಿಕೀಟ ಎಲ್ಲ ಇದ್ದರೆ ಅದು ಹೋಗ್ತದೆ. ಈಗ ಒಂದು 4 ಎಲೆಯನ್ನು ಇಟ್ಟಿದ್ದೇನೆ. ಇದನ್ನು ಬಾಡಿಸಿಕೊಳ್ಬೇಕು ಈ ರೀತಿಯಾಗಿ. ನೋಡಿ, ಈಗ ಸಾಕು. ಈಗ ಇದರ ರಸವನ್ನು ತೆಗೆಯುವ. ನಾನು ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಈಗ ಅದರೊಳಗೆ ಅದನ್ನು ಇಟ್ಟಿದ್ದೇನೆ, ಎಲೆಯನ್ನು ಇಟ್ಟಿದ್ದೇನೆ. ಈಗ ಒಂದು ತುಂಡು ಶುಂಠಿಯನ್ನು ಇದಕ್ಕೆ ಹಾಕುವ. ಹಾಕಿ ಚೆನ್ನಾಗಿ ಜಜ್ಜಬೇಕು. ಆವಾಗ ರಸ ಚೆನ್ನಾಗಿ ಬರುತ್ತೆ. ಕಷಾಯನು ಬೀಳದ ಹಾಗೆ ರಸವನ್ನು ಹಿಂಡಿ ತೆಗೆಯುವ. ನಾವು ಜಾಸ್ತಿ ಕೆಮ್ಮು ಕಫ ಇದ್ದರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಸ್ವಲ್ಪ ಇದ್ದರೆ ಇದನ್ನು ಕೊಟ್ಟರೆ ಕಮ್ಮಿ ಆಗುತ್ತೆ. ಒಂದು 1/2 ಸ್ಪೂನ್ ಆಯಿತು. ಈಗ ಇದಕ್ಕೆ ನಾನು ಒಂದು 1/2 ಸ್ಪೂನ್ನಷ್ಟು ಜೇನುತುಪ್ಪವನ್ನು ಹಾಕ್ತಾ ಇದ್ದೇನೆ. ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಜೇನುತುಪ್ಪ ಸಹ ಶೀತ ಕೆಮ್ಮಿಗೆ ಸಹ ಒಳ್ಳೆ ಮನೆಮದ್ದು. ಈಗ ನಾನು ಪಾಪುಗೆ ಕೊಡ್ತಾ ಇದ್ದೇನೆ. ಹೇಗಿದೆ, ಚೆನ್ನಾಗಿದೆಯಾ? ಫ್ರೆಂಡ್ಸ್, ಇವತ್ತು ನಾನು ತಿಳಿಸ್ಕೊಟ್ಟಂಥ ಈ ಮನೆಮದ್ದು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.